ಸರ್ವ ಗುರುಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸರ್ವ ದೇವರನ್ನ ಸ್ಮರಣೆ ಮಾಡ್ತಾ ಕಪರಟ್ಟಿ ಕಳ್ಳಿಗುದ್ದಿ ಶ್ರೀಮಠದ ಗುರು ಮಹಾದೇವಜ್ಜನವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಸಮರ್ಥ ಸದ್ಗುರು ದಾಸೋಹರತ್ನ ದಾಸೋಹ ಚಕ್ರವರ್ತಿ ಈ ಎಲ್ಲೆಲ್ಲಿ ಈ ನಾಡಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಎಲ್ಲ ಕಡೆಗೂ ಎಲ್ಲಾದರೂ ಲಕ್ಷಾಂತರ ಜನ ಸೇರುವಂತ ದೊಡ್ಡ ಜಾತ್ರೆ ಇದ್ರೆ ಅಲ್ಲಿ ದಾಸೋಹ ಮಾಡ್ತಾರೆ ಅಂತ ಮಹಾತ್ಮ ಸಮರ್ಥ ಸದ್ಗುರು ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರ ಇವತ್ತು 70ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಜ್ಯೋತಿಯಲ್ಲಿ ಕಾಣುತ್ತಿರೇ ಗುರು ಸಮರ್ಥನ ರೂಪ ಧ್ಯಾನದಿಂದ ನೋಡಿದರೆ ಸರ್ವಶಕ್ತಿ ರೂಪ ದಾನೇಶ 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 ಅಂತ ಜ್ಯೋತಿ ಸ್ವರೂಪ ಯಾರು ನೀವು ಧ್ಯಾನದಿಂದ ಅವನನ್ನ ಭಕ್ತಿಯಿಂದ ನೋಡ್ತಿರೋ ನಿಮ್ಮೆಲ್ಲರಿಗೂ ಜ್ಯೋತಿ ಸ್ವರೂಪನಾಗಿ ಕಾಣ್ತಾನೆ ಯಾಕಂತಂದ್ರೆ ಪ್ರತಿ ಸೋಮವಾರ ಯಾವುದೇ ಒಂದು ಆಮಂತ್ರಣ ಪತ್ರಿಕೆ ಕೊಡೋದಿಲ್ಲ ಏನೂ ಕೊಡೋದಿಲ್ಲ ಆದರೂ ಕೂಡ 4-5 ಸಾವಿರ ಜನಕ್ಕಿಂತ ಹೆಚ್ಚಾಗಿ ಆ ಬಂಡಿಗನಿ ಶ್ರೀಮಠದಲ್ಲಿ ಭಕ್ತರು ಸೇರ್ತಾರೆ ಬರೇ ಅಪ್ಪಾಜಿಯವರ ದರ್ಶನ ಮಾಡಬೇಕು ಅಪ್ಪಾಜಿಯವರನ್ನ ನೋಡಬೇಕು ಅಂತೇಳಿ ಎಲ್ಲರೂ ಓಡೋಡ್ತಾ ಬರ್ತಾರೆ ಪುಣ್ಯಾತ್ಮರೇ ಯಾರು ಅಲ್ಲಿ ನಡ್ಕೊಳ್ತಾರೋ ಅವರೆಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಡುವಂತ ಪುಣ್ಯಾತ್ಮ ಯಾಕಂತಂದ್ರೆ ಬಬಲಾದಿ ಸದಾಶಿವನ ಸಾಕ್ಷಾತ್ ಸ್ವರೂಪ ಅಂತಂದ್ರೆ ತಪ್ಪಾಗಲಾರದು ಪುಣ್ಯಾತ್ಮರೇ ಭಕ್ತಿಯಿಂದ ನೆನೆದರೆ ಬರುವನು ಇವನು ಅಂದ್ರೆ ಈ ಪರಮಾತ್ಮ ಹೆಂಗದಾನ ಅಂತಂದ್ರೆ ಭಕ್ತಿಯಿಂದ ನೆನೆದರೆ ಬರುವನು ಇವನು ಮುಕ್ತಿಯನ್ನು ಬೇಡಿದರೆ ಕೊಡುವನು ಇವನು ಮುಕ್ತಿಯನ್ನು ಬೇಡಿದರೂ ಕೂಡ ಕೊಡುವಂತ ಶಕ್ತಿ ಈ ಭಗವಂತನಲ್ಲದೆ ಧ್ಯಾನದಿಂದ ಕೇಳಿದರೆ ಸಕಲ ಐಶ್ವರ್ಯ ಕೊಡುವನು ಧ್ಯಾನದಿಂದ ನೀವು ಧ್ಯಾನ ಮಾಡಬೇಕು ಒಟ್ಟ ಅಪ್ಪಾಜಿ ಕೇಳೋದಂತಂದ್ರೆ ನಿಮ್ಮದು ಯಾವುದೇ ತರಹದ ರೊಕ್ಕ ರೂಪಾಯಿ ಏನೂ ಕೇಳೋದಿಲ್ಲ ಬರೇ ಧ್ಯಾನ ಧ್ಯಾನ ಮಾಡ್ರಪ್ಪ ನಿಮಗೆ ಸುಖ ಆಕತಿ ಅಂತ ಹೇಳ್ತಾರ ಧ್ಯಾನದೊಳಗೆ ಅಂತ ಶಕ್ತಿ ಅದ ಧ್ಯಾನದಿಂದ ಕೇಳಿದರೆ ಸಕಲ ಐಶ್ವರ್ಯ ಕೊಡುವನು ಭವಬಂಧನ ಬಿಡಿಸುವ ಬಸವ ಗೋಪಾಲನು ಅಂತ ಅಪ್ಪಾಜಿಯವರ 70ನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಾನು ಅಪ್ಪಾಜಿಯವರಿಗೂ ಕೂಡ ಕಪರಟ್ಟಿ ಕಳ್ಳಿಗುದ್ದಿ ಶ್ರೀಮಠದಿಂದ ಶುಭಾಶಯನ್ನು ಕೋರ್ತಾ ಇದ್ದೀನಿ ಎಲ್ಲ ಭಕ್ತರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಮಹಾದೇವ ಜೈ ಮಹಾದೇವ ಸಬ್ಸ್ಕ್ರೈಬ್ ಅವರ್ ಚಾನಲ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್